ಸರ್ ನಮಸ್ಕಾರ ಸರ್, ನಿಮ್ ಪರಿಚಯ ಮಾಡ್ಕೊಳ್ರಿ ಸರ್. ಗೋವಿಂದರಾಜ್ ಅಂತ ಸರ್. ಓಕೆ, ಇಲ್ಲೇ ಆಲ್ಮದನಹಳ್ಳಿ ಗ್ರಾಮ ಬೆಟ್ಟಮುರದಟ್ಟಿ. ಸರ್, ನಿಮ್ದು ಟೋಟಲಿ ಎಷ್ಟು ಎಕರೆ ಅಡಿಕೆ ತೋಟ ಹಾಕೊಂಡಿದ್ದೀರ ಸರ್ ನೀವು? ಇಲ್ಲಿ ಒಂದು 2 ಎಕರೆ 2.5 ಎಕರೆ ಇತ್ತು. ಎಷ್ಟು ಗಿಡ ಫಸಲಿ ಬಂದಿದೆ ಸರ್ ನಿಮಗೆ? ಆಲ್ಮೋಸ್ಟ್ ಎಲ್ಲ ಬಂದಿದೆ. ಓಕೆ, ಅವಾಗ ನೀವು ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿದ್ರಿ ಅಂದ್ರಲ್ಲ, ಅವಾಗ ನಿಮಗೆ ಏನ್ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ಅಂತ ಈ ಪದ್ಧತಿಗೆ ಬಂದ್ರಿ? ಅದು ಹಾಕಿದಾಗ ಸ್ವಲ್ಪ ದಿವಸ ಕಪ್ಪಾಗವು ತೋಟಗಳು. ಓಕೆ, ಮತ್ತೆ ಮತ್ತೆ ಅಳದಿರುವಾಗ ಹಳದಿ ಕಲರ್ ಬಂದ್ಬಿಡೋದು, ನೆಲ ಎಲ್ಲ ಗಟ್ಟಿ ಆಗೋದು. ಓಕೆ, ನಾವು ಕಳೆ ಬರೋದ ಕಳೆ ಔಷಧಿ ಜಾಸ್ತಿ ಯೂಸ್ ಮಾಡ್ತಿದ್ವಿ. ಓಕೆ, ಇಡೀ ಮಂಡಿಗೆ ರೋಗ ಇವೆಲ್ಲ ಬಹಳ ರೋಗ ಬಂತು, ಇಳುವರಿ ಕಡಿಮೆ ಆಗ್ತು. ಓಕೆ, ಹಂಗಾಗಿ ನಾವು ಯೂಟ್ಯೂಬ್ ನೋಡ್ತಾ ಓಕೆ ಡಾಕ್ಟರ್ ಸಾಹೇಬ್ ಎಲ್ಲ ನೋಡಿದ್ರು. ಓಕೆ, ಅದನ್ನ ನೋಡೋಣ, 1 ವರ್ಷ 2 ವರ್ಷ ಮಾಡಿ ನೋಡೋಣ ಅಂತ ಕಳೆ ಔಷಧಿ ಬಿಟ್ವಿ. ಅಳಸಂದೆ ಅವರೇ ಹಾಕೊಂಡು ಈ ತ್ಯಾಜ್ಯಗಳೆಲ್ಲ ಹಾಕೊಂಡು ರೋಟ್ ಮುಂಚೆ ಇದು ಬಾಳು ಗೇಸಿದ್ವಿ. ಓಕೆ, ಅಬ್ಬೇರ್ ಕಿತ್ಕೊಂಡ್ ಮತ್ತೆ ಪದೇ ಪದೇ ರೋಗಕ್ಕೆಲ್ಲ ತುತ್ತ ಹಾಕೊಂಡ್ಕೊಂಡು. ಫಾಲೋಅಪ್ ಮಾಡಿ ನೋಡೋಣ ಒಂದ್ ಸ್ವಲ್ಪ ಪೂರ ಹಿಂಗ್ ಡಲ್ ಆಗ್ಬಿಡ್ತಲ್ ತೋಟ ಅಂತಂದು. ಓಕೆ, ಫರ್ಟಿಲೈಸರ್ ಗೊಬ್ಬರಕ್ಕೆ ನೀರ್ ಜಾಸ್ತಿ ಬೇಕಾಗುತ್ತೆ ಸರ್. ಓಕೆ, ಇದು ಕಡಿಮೆ ನೀರ್ದಾದ್ರು ಮೇಂಟೈನ್ ಆಗುತ್ತೆ. ಈ ತ್ಯಾಜ್ಯ ನಿರ್ವಹಣೆದು ತಿಳ್ಕೊಂಡ್ವಿ ಸರ್. ಓಕೆ, ಈ ಹಸಿರಲ್ಲೇ ಗೊಬ್ಬರ ಮಾಡೋದು, ಅಳಸಂದೆ ಅವ್ರೆ ಇದೆಲ್ಲ ಅಳವಡಿಸ್ತಾ ಬಂದ್ವಿ. ಹೆಂಗ್ ಅಳವಡಿಸ್ತಕ್ಕಂತ ಬಂದ್ರಿ? ಅದೇ ಇದನ್ನ ಮಲ್ಚಿಂಗ್ ಮಾಡ್ರೆ ಬೀಜ ಚೆಲ್ಲೋದು, ಹಸಿರಲ್ಲೇ ಗೊಬ್ಬರ ಮಾಡೋದು, ಅದನ್ನ ಮಲ್ಚಿಂಗ್ ಮಾಡೋದು, ರೋಟೋವೇಟರ್ ಹೊಡಿಸಿ ಅದನ್ನ ಮುಚ್ಚಾಕ್ಸ್ತೀವಿ. ಕಳೆ ಹೋಗ್ಬೇಕಂದ್ರೆ ಇಲ್ಲ ಔಷಧಿ ಹೊಡಿಬೇಕು, ಗೇಮಿ ಮಾಡಿಸ್ಬೇಕು, ಅವ್ರಿಗೆ ಅಡಿಕೆ ಕೊಯ್ಯಕ್ಕೆ ಅನುಕೂಲ ಮಾಡ್ಕೊಡ್ಬೇಕಾಯ್ತು. ಇವಾಗ ಎಷ್ಟು ಸತಿ ಹೊಡಿತಾ ಇದ್ರ? ಇಲ್ಲ, ನಮ್ಮ ಪ್ಲಾಟ್ಗೆ ತರದೇ ಬಿಟ್ಬಿಡ್ರಿ. ಎಷ್ಟು ವರ್ಷ ಆಯ್ತು ಸರ್ ನಿಲ್ಸಿ? 3 ವರ್ಷ ಆಯ್ತು, ಅರಳು ಉದ್ರೋದು ಕಡಿಮೆ ಆಯ್ತೆ. ಓಕೆ, ಗಿಡಕ್ಕೆ 4-5 ಗೊನೆ ಸ್ಟಾರ್ಟ್ ಆಯ್ತು, ಮುಂದೆ 2-3 ಗೊನೆ ಇರೋದು. ಓಕೆ, 4-5 ಗೊನೆ ಬರ್ತದೆ. ಕೆಲವು ಗಿಡ ಬೆಳೆನೇ ಆಗ್ತಾ ಇರ್ಲಿಲ್ಲ. ಓಕೆ, ಇವಾಗ ಈಗ ಎಲ್ಲ ಗಿಡನು ಬೆಳೆಯಕ್ಕ ಬೇಸಿಗೆ ಕಾಲ ಅದೇ ಸಹ ಈ ಬೇಸಿಗೆನಾಗೆ ಕೆಲವು ತೋಟಗಳೆಲ್ಲ ಕೆಂಪು ಇದು ಕೆಂಪು ಕಲರ್ ಬಂದ್ಬಿಡ್ತದೆ ಸರ್. ಫರ್ಟಿಲೈಸರ್ ಗೊಬ್ಬರ ಹಾಕಿದಾಗ ಅದು ಆಟೋಮೆಟಿಕ್ ಆಗಿ ಓಕೆ ಸ್ವಲ್ಪ ದಿವಸ ಕಪ್ಪಾಗುತ್ತೆ ಹಾಕಿದಾಗ. ಓಕೆ, ಮತ್ತೆ ಬೇಸಿಗೆ ಬಂದ ಕಲರ್ ಶೇಡ್ ಆಗಿ ಈ ಡಾಕ್ಟರ್ ಸಾಲ್ ಯೂಸ್ ಮಾಡೋದ್ರಿಂದ ಯಾವಾಗ್ಲೂ ಈ ತರ ಹಚ್ಚ ಹಸಿರಾಗ ಗಿಳಿ ಕಲರ್ ಹಂಗ ಯಾವಾಗ್ಲೂ ಕಲರ್ ಚೆನ್ನಾಗಿರುತ್ತೆ. ಸುತ್ತಮುತ್ತ ಎಲ್ಲ ಇದೇನಾಗ್ತಾ ಇದೆಯಾ ಈ ತರ ಕಲರ್ ಇರುತ್ತಲ್ಲ ಯಾವಾಗ್ಲೂ ತೋಟ ಅಂತ ಕೇಳ್ತಿದ್ವಿ ಸರ್. ಡಾಕ್ಟರ್ ಸಾಲ್ ಯೂಸ್ ಮಾಡೋದ್ರಿಂದ ಕಾಯಿ ಈಲ್ಡ್ ಬತ್ತಾ ಐತೆ, ಈ ಎಲೆ ಚುಕ್ಕಿ ರೋಗ ಅವೆಲ್ಲ ಸ್ವಲ್ಪ ಕಂಟ್ರೋಲ್ ಬಂದೈತೆ, ಇಡಿ ಮಂಡಿಗೆ ರೋಗ ಅರಳು ಉದ್ರೋದು ಕಡಿಮೆ ಆಯ್ತೆ, ಹಣ್ಣು ಒಡಕ ಅದು ಕಡಿಮೆ ಆಯ್ತು, ಓವರಲ್ಲಿ ತೋಟ ಚೆನ್ನಾಗಿ ಡೆವಲಪ್ ಆಯ್ತು ಸರ್.